ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಉಡುಪಿಯ ಪೇಜಾವರದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿರವರು ನಿಧನ ಹೊಂದಿದ್ದು ಪ್ರಧಾನಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಶ್ವಾಸಕೋಶ ಉಸಿರಾಟ ಸಮಸ್ಯೆಯಿಂದಾಗಿ ಮಣಿಪಾಲ್ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಉಡುಪಿಯ ಪೇಜಾವರ ಶ್ರೀ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ಕೊನೆಯುಸಿರೆಳೆದಿದ್ದಾರೆ. ಪೇಜಾವರ ಶ್ರೀಗಳು ಕಳೆದ 8 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶನಿವಾರ ಸಂಜೆ ಸ್ವಾಮೀಜಿಯವರ ಆರೋಗ್ಯ ಸ್ಥಿತಿ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ಪೇಜಾವರ ಮಠಕ್ಕೆ ಸ್ಥಳಾಂತರ ಮಾಡಿ ಅಲ್ಲಿ ಅವರಿಗೆ ಕೃತಕ ಉಸಿರಾಟ ವ್ಯವಸ್ಥೆ ಮಾಡಲಾಗಿತ್ತು. ಆದರೂ ಸ್ವಾಮೀಜಿಯವರು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಶ್ರೀಗಳ ನಿಧನದ ಸುದ್ದಿ ತಿಳಿದು ಮುಖ್ಯಮಂತ್ರಿಗಳು, ಅನೇಕ ಗಣ್ಯರು, ವಿವಿಧ ಮಠಾಧಿಪತಿಗಳು, ನಾಗರಿಕರು ಉಡುಪಿಗೆ ತೆರಳಿ ಅಲ್ಲಿ ಅಂತಿಮ ದರ್ಶನ ಪಡೆದರು. ಶ್ರೀಗಳ ನಿಧನದಿಂದಾಗಿ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಅಪಾರ ನಷ್ಟವಾಗಿದೆ ಎಂದು ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಶ್ರೀಗಳ ಪಾರ್ಥಿವ ಶರೀರವನ್ನು ಉಡುಪಿಯಿಂದ ಬೆಂಗಳೂರಿಗೆ ಕರೆತಂದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ತುಮಕೂರಿನಲ್ಲಿ ನಾಗಾರ್ಜುನ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ಜನವರಿ 1ರಂದು ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳರವರು ನೆರವೇರಿಸುವರೆಂದು ಅಧ್ಯಕ್ಷ ರಾಮಚಂದ್ರಯ್ಯ ಹೇಳಿದ್ದಾರೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ನಾಗಾರ್ಜುನ ಪತ್ತಿನ ಸಹಕಾರ ಸಂಘ ನಿಗಮದ ವತಿಯಿಂದ ಜನವರಿ 1ರಂದು ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಕಚೇರಿ ಆವರಣದಲ್ಲಿ ನಾಗಾರ್ಜುನ ಸಮುದಾಯ ಭವನ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ತಿಳಿಸಿದರು. ಸಹಕಾರ ಸಂಘವು ದಿನಾಂಕ 18/9/1996 ಸ್ಥಾಪನೆಯಾಗಿ ಇಂದಿನ ತನಕ ಸಂಘದ ಸದಸ್ಯರುಗಳಿಗೆ ಸಾಲ ನೀಡುವುದರಿಂದ ಹಿಡಿದು ಠೇವಣಿ ಪಡೆಯುವುದರ ಮುಖೇನ ಪ್ರತಿ ವರ್ಷವೂ ಸಂಘದ ಸದಸ್ಯರುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ. ಸಂಘವು 20 ಗುಂಟೆ ಸ್ವಂತ ಜಾಗವನ್ನು ಹೊಂದಿದ್ದು ಈಗಾಗಲೇ ವಾಣಿಜ್ಯ ಮಳಿಗೆಗಳ ಕಟ್ಟಡವನ್ನು ನಿರ್ಮಿಸಿರುತ್ತೇವೆ. ಖಾಲಿ ಇರುವ ನಿವೇಶನದಲ್ಲಿ ಸಮುದಾಯದ ಜನತೆಗೆ ಮತ್ತು ಸಂಘದ ಸದಸ್ಯರ ಕ್ಷೇಮಾಭಿವೃದ್ಧಿಗಾಗಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಶಂಕುಸ್ಥಾಪನೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಸಮಾಜದ ಸ್ವಾಮೀಜಿಗಳಾದ ಕೋಡಿಹಳ್ಳಿ ಆದಿಜಾಂಬವ ಮಠದ ಮಾರ್ಕಂಡಯ್ಯ ಮುನಿಸ್ವಾಮಿಯವರು, ಆದಿಜಾಂಬವ ಶಾಖಮಠ ಆದಿವಾಲಯ ಹಿರಿಯೂರಿನ ಶ್ರೀ ಷಡಾಕ್ಷರಿ ಮುನಿಸ್ವಾಮೀಜಿಯವರು, ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಭಾಗವಹಿಸಿ ಆಶೀರ್ವಚನ ನೀಡುವರೆಂದು ತಿಳಿಸಿದರು. ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳರವರು ಸಮುದಾಯ ಭವನ ಶಂಕುಸ್ಥಾಪನೆ ನೆರವೇರಿಸುವರು. ಜೆಸಿ ಮಾಧುಸ್ವಾಮಿರವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಣ್ಣ ನೀರಾವರಿ ಮತ್ತು ಸಂಸದೀಯ ಸಚಿವರು ಈ ಸಮಾರಂಭದಲ್ಲಿ ಭಾಗವಹಿಸುವರು. ಉದ್ಘಾಟನೆಯನ್ನು ಸಂಸದ ಸನ್ಮಾನ್ಯ ಶ್ರೀ ಜಿಎಸ್ ಬಸವರಾಜರವರು ನೆರವೇರಿಸುವರು. ತುಮಕೂರು ನಗರ ಶಾಸಕರ ಅನುದಾನದಿಂದ ನಿರ್ಮಾಣ ಮಾಡಿರುವ ಕಾಂಪೌಂಡ್ ಉದ್ಘಾಟನೆಯನ್ನು ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಅವರು ನೆರವೇರಿಸುವರು. ಅಧ್ಯಕ್ಷತೆಯನ್ನು ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಪ್ಪನವರು ವಹಿಸುವರು. ಮಾಜಿ ಡಿಸಿಎಂ ಡಾ ಜಿ ಪರಮೇಶ್ವರ್ ಅವರು, ಎ ನಾರಾಯಣ ಸ್ವಾಮಿ ಸಂಸದರು, ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯನವರು, ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪನವರು, ಮಾಜಿ ಸಚಿವ ಎಚ್ ಆಂಜಿನಯ್ಯನವರು, ಮಾಜಿ ಸಂಸದರಾದ ಎಸ್ಪಿ ಮುದ್ದನುಮೇಗೌಡರವರು, ಮಾಜಿ ಶಾಸಕರುಗಳಾದ ಗಂಗಾ ಹನುಮಯ್ಯನವರು, ಸನ್ಮಾನ್ಯ ಶ್ರೀ ತಿಮ್ಮರಾಯಪ್ಪನವರು, ಕೆಎನ್ ರಾಜಣ್ಣನವರು ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ತುಮಕೂರು ಮತ್ತು ಜಿಲ್ಲಾ ಮುಖಂಡರುಗಳಾದ ಆರ್ ರಾಮಕೃಷ್ಣ, ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಶಾರದಾ ನರಸಿಂಹಮೂರ್ತಿ, ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ತುಮಕೂರು ಮೇಯರ್ ಲಲಿತಾ ರವೀಶ್ ಅವರು, ಉಪಮೇಯರ್ ಶ್ರೀಮತಿ ರೂಪಶ್ರೀ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಶ್ರೀ ವೈಎಚ್ ಉಚ್ಚಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಘದ ವತಿಯಿಂದ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಸಮುದಾಯ ಭವನ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭವನ್ನು ನಾವು ನಡೆಸೋದಕ್ಕೆ ಸಜ್ಜುಗೊಂಡಿದ್ದೇವೆ. ಅದು ಜನವರಿ 1ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ, ನಮ್ಮ ರಾಜ್ಯ ನಾಯಕರಾದಂಥ ಶ್ರೀಮಾನ್ ಗೋವಿಂದ ಕಾರಜೋಳ ಸಾಹೇಬರು ಶಂಕುಸ್ಥಾಪನೆಗೆ ಅವರು ಆಗಮಿಸ್ತಾ ಇದ್ದಾರೆ 2 ಗಂಟೆಗೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜೆ ಜಿ ಮಾಧುಸ್ವಾಮಿಯವರು ಆಗಮಿಸ್ತಾರೆ. ಅದೇ ರೀತಿ ನಮ್ಮ ಚಿತ್ರದುರ್ಗದ ಸಂಸದರಾದಂಥ ಎ ನಾರಾಯಣ ಸ್ವಾಮಿಯವರು ಭಾಗವಹಿಸ್ತಾರೆ, ಮತ್ತು ನಮ್ಮ ಸಂಸದರಾದಂಥ ಜಿ ಎಸ್ ಬಸವರಾಜು ಅವರು, ಮತ್ತು ನಮ್ಮ ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಇನ್ನೂ ಅನೇಕ ರಾಜ್ಯಸಭಾ ಸದಸ್ಯರಾದಂಥ ಎಲ್ ಹನುಮಂತಯ್ಯನವರು, ಮಾಜಿ ಕೇಂದ್ರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು, ಮತ್ತು ಮಾಜಿ ಸಚಿವರಾದಂಥ ಆಂಜನೇಯ ಸಾಹೇಬರು, ಅದೇ ರೀತಿ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಮಾರ್ಕಂಡೇಯ ಮುನಿ ಸ್ವಾಮಿಗಳು, ಆದಿಜಾಂಬವ ಶಾಖಮಠ ಹಿರಿಯೂರು, ಅದೇ ರೀತಿ ಷಡಕ್ಷರಿ ಮುನಿ ಸ್ವಾಮಿಗಳು, ಅದೇ ರೀತಿ ಮಾದಾರ ಚೆನ್ನಯ್ಯನವರು ಚಿತ್ರದುರ್ಗ
ಅವರು ಕೂಡ ಮೂರು ಜನ ಸ್ವಾಮೀಜಿಗಳು ನಮ್ಮ ಸಮಾರಂಭಕ್ಕೆ ಬಂದು ಆಶೀರ್ವಚನ ನೀಡೋದಕ್ಕೆ ಒಪ್ಕೊಂಡಿದ್ದಾರೆ, ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ. ತದನಂತರ ಆ ದಿವಸದ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಡಾಕ್ಟರ್ ಆನಿ ಬೆಸೆಂಟ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ತರಬೇತಿ ಕೇಂದ್ರದಲ್ಲಿ 28ನೇ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಂಬೋರೆಟ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಚಾಲನೆ ನೀಡಿದರು. ದೊಡ್ಡಬಳ್ಳಾಪುರ ಪಟ್ಟಣದ ಡಾಕ್ಟರ್ ಆನಿ ಬೆಸೆಂಟ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ತರಬೇತಿ ಕೇಂದ್ರದಲ್ಲಿ 28ನೇ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಂಬೋರೆಟ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಚಾಲನೆ ನೀಡಿದರು. ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೊಡಗು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 4,000 ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಬಿರಾರ್ಥಿಗಳು, 1,000 ಅಧಿಕ ಶಿಕ್ಷಕ ವರ್ಗ ಸೇರಿದಂತೆ ನೆರೆಯ ತಮಿಳುನಾಡು ಮತ್ತು ತೆಲಂಗಾಣ ವಿದ್ಯಾರ್ಥಿ ವರ್ಗ ಹಾಗೂ ಪ್ರತಿನಿಧಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ವೇದಿಕೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪರವರು, ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ಉತ್ತಮ ಪ್ರಯೋಜನಕಾರಿಯೇ. ರಾಷ್ಟೀಯತೆ, ಸಮಯ ಪ್ರಜ್ಞೆ, ಸಾಹಸ ಪ್ರಿಯತೆ, ನಾಯಕತ್ವ ಸೇರಿದಂತೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ಭವಿಷ್ಯದ ಸರ್ವ ಜನಾಂಗದ ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಾರ್ಯಕ್ಕೆ ಸರ್ಕಾರ ಸಹಾಯ ಹಸ್ತ ನೀಡಲು ಸದಾ ಮುಂದಿರುತ್ತದೆ ಎಂದು ತಿಳಿಸಿದರು. ನಮ್ಮ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ, ಸಮಾಜ ಪ್ರಜ್ಞೆ, ಸಾಹಸ ಪ್ರಿಯತೆ, ಕ್ರೀಡಾ ಮನೋಭಾವ, ಸೇವಾ ಮನೋಭಾವ, ಸಚ್ಚಾರಿತ್ಯ, ಜೀವನ ಕೌಶಲ್ಯ, ನಾಯಕತ್ವ ಮತ್ತು ಉದಾತ್ತ ಜೀವನ ಮೌಲ್ಯವನ್ನು ಮೈಗೂಡಿಸುವ ಕೆಲಸವನ್ನ ಸ್ಕೌಟ್ ಮತ್ತು ಗೈಡ್ಸ್ ಚಳವಳಿ ಮಾಡುತ್ತಾ ಬಂದಿದೆ. ವ್ಯಕ್ತಿತ್ವ ರೂಪಿಸುವ ಉತ್ತಮ ಕೆಲಸವನ್ನು ಮಾಡ್ತಾ ಇರುವಂತಹ ಸ್ಕೌಟ್ ಮತ್ತು ಗೈಡ್ಸ್ ಘಟಕಗಳು ಹೆಚ್ಚು ಹೆಚ್ಚು ಶಾಲೆಯಲ್ಲಿ ಸ್ಥಾಪನೆಯಾಗಬೇಕು ಅಂತೇಳಿ ನನ್ನ ಅಪೇಕ್ಷೆ. ಭವಿಷ್ಯದ ಸಭ್ಯ ಜನಾಂಗವನ್ನು ರೂಪಿಸುವ ದೃಷ್ಟಿಯಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಗೆ ಸರ್ಕಾರ ಹೆಚ್ಚಿನ ಬೆಂಬಲ ನೀಡಲಿದೆ. ಜೊತೆಗೆ ನಮ್ಮ ಸ್ಥಳೀಯ ಆಡಳಿತ ಸಂಸ್ಥೆಗಳು ಉತ್ತೇಜನ ನೀಡಬೇಕೆಂದು ಬಯಸುತ್ತೇನೆ. ಸ್ಕೌಟ್ಸ್ ಮತ್ತು ಗೈಡ್ ಚಳವಳಿಯ ಸಂಸ್ಥಾಪಕ ಲಾರ್ಡ್ ಬೆಡನ್ ಪೋವೆಲ್ ಅವರ ನೀವು ಸದಾ ಸಂತೋಷದಿಂದಿದ್ದು. ನಂತರ ವೇದಿಕೆಯಲ್ಲಿ ಮಾತನಾಡಿದ ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಮಣಯ್ಯ, ನಗರದಲ್ಲಿ ಸುಸ್ಥಿತ ವ್ಯವಸ್ಥೆಯಿಂದ ವಾಕಿಂಗ್ ಪಾರ್ಕ್ ಇಲ್ಲದ ಕಾರಣ, ಉದ್ಯಾನವನ ಗೇಟ್ಗಳಲ್ಲಿ ಮೇಲ್ಸೇತುವೆ ಇಲ್ಲದ ಕಾರಣ ರಸ್ತೆ ಸಂಪರ್ಕ ಹದಗೆಟ್ಟಿದ್ದು, ಮೇಲ್ಸೇತುವೆ ವ್ಯವಸ್ಥೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಈಗಾಗಲೇ ಜಿಲ್ಲಾಸ್ಪತ್ರೆ ಮಂಜೂರಾಗಿದ್ದು 150 ಬೆಡ್ನಿಂದ 250 ಬೆಡ್ಗಳಿಗೆ ಏರಿಸುವ ಮನವಿ ಮಾನ್ಯ ಮುಖ್ಯಮಂತ್ರಿ. ದೊಡ್ಡಬಳ್ಳಾಪುರ ನಗರಕ್ಕೆ ಈ ಎಲ್ಲ ಕೆಲಸಗಳ ಪ್ರಗತಿಗೆ ಸಹಕರಿಸಬೇಕೆಂದು ಮುಖ್ಯಮಂತ್ರಿ. ಈ ನಮ್ಮ ದೊಡ್ಡಬಳ್ಳಾಪುರ ನಗರ ಭಾಗದಲ್ಲಿ ಯಾವುದೇ ಉದ್ಯಾನ ವಿಶಾಲವಾಗಿ ಇಲ್ಲ. ಈ ಒಂದು ಸ್ಕೌಟ್ಸ್ ಗೈಡ್ಸ್ನ ಕ್ಯಾಂಪಸ್ನಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಅನ್ನ ಮಾಡಿಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಎರಡನೇದಾಗಿ, ಇವತ್ತು ಏನು ನಮ್ಮ ಯಲಂಕದಿಂದ ದೊಡ್ಡಬಳ್ಳಾಪುರ ಗೌರಿಬಿದನೂರು ಹಿಂದೂಪುರಕ್ಕೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ, ಅದರಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನ್ನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಕೈಗಾರಿಕಾ ಪ್ರದೇಶಗಳಿಗೆ ಹಿಂದೂಪುರ ಮತ್ತು ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾಪುರದ ಕಾರ್ಮಿಕರು ಬೆಳಗ್ಗೆ ಸುಮಾರು 2 ಗಂಟೆಗಳ ಕಾಲ ಮತ್ತು ಸಾಯಂಕಾಲ 2 ಗಂಟೆಗಳ ಕಾಲ ಅದು ಜಾಮ್ ಆಗ್ತದೆ. ಅದೊಂದು ಮೇಲ್ಸೇತೆಯನ್ನ ಮಾಡಿಕೊಡಬೇಕು ಅಂತೇಳಿ ನಾನು ತಾಲೂಕಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತನೆ ಮಾಡಿಕೊಡ್ತೀನಿ ಅಂತ ಹೇಳಿ, ಅದೇ ರೀತಿ ತಾಲೂಕಿನ ಅತಿ ಮುಖ್ಯವಾಗಿ ಆರೋಗ್ಯದ ಒಂದೊಂದು ದೃಷ್ಟಿಯಿಂದ ನಮ್ಮ ತಾಲೂಕಲ್ಲಿ ಜಿಲ್ಲಾಸ್ಪತ್ರೆಯಾಗಿ ಇವತ್ತು ಮುಂಜೂರಾಗಿ. ಈ ವೇಳೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ವರ್ಷಾಚರಣೆ ಹಿನ್ನೆಲೆ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಸೇನಾ ತಂಡದಿಂದ ಬೈಕ್ ರ್ಯಾಲಿ, ಸಾಮೂಹಿಕ ಬ್ಯಾಂಡ್ ಸೆಟ್ ಮತ್ತು ಸೇನಾ ವಿದ್ಯಾರ್ಥಿನಿಯರಿಂದ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಂದರ್ಭದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ನವದೆಹಲಿ ಘಟಕದ ಅಧ್ಯಕ್ಷ ಅಜಿತ್ ಜೈನ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಸಂಸದ ಪಿಸಿ ಮೋಹನ್, ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಮತ್ತು ಗೈಡ್ಸ್ನ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಇದ್ದರು.
ತಿಪಟೂರಿನ ನಾಗರಘಟ್ಟ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪಶು ಆಸ್ಪತ್ರೆಗೆ ಕಾನೂನು ಸಂಸದೆ ಸಚಿವ ಮಾಧುಸ್ವಾಮಿ ಚಾಲನೆ ನೀಡಿದರು. ಹೆಣ್ಣು ಮಕ್ಕಳು ಕಾಮಧೇನು ನಂಬಿ ಜೀವನವನ್ನು ಮಾಡಿದರೆ ಯಾವತ್ತೂ ಕಷ್ಟ ಬರುವುದಿಲ್ಲ ಎಂದು ಕಾನೂನು ಸಂಸದೆ ಸಚಿವ ಮಾಧುಸ್ವಾಮಿ ತಿಳಿಸಿದರು. ನಡುವಿನಿಕೆರೆ ಹೋಬಳಿಯ ನಾಗರಘಟ್ಟ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪಶು ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೈನುಗಾರಿಕೆಯ ಪಾತ್ರ ಬಹಳ ಮುಖ್ಯವಾಗಿದ್ದು, ಇಂದು ನಮ್ಮ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಸ್ಪಷ್ಟವಾಗಿ ಹೈನುಗಾರಿಕೆಯನ್ನು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು ಉನ್ನತ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿ ಇಂದು ನೂತನ ಫ್ಯಾಷನ್ ಯುಗಕ್ಕೆ ಜ್ಯೋತಿ ಬಿದ್ದು ಹೋದ ಹೆಣ್ಣು ಮಕ್ಕಳ ಜೀವನವು ಅತಂತ್ರವಾಗಿ ಹೋಗಿರುವ ಘಟನೆಗಳು ಸಾಕ್ಷಿಯಾಗಿವೆ. ಹೆಣ್ಣು ಮಕ್ಕಳು ಕಾಮಧೇನು ನಂಬಿ ಜೀವನವನ್ನು ಮಾಡಿದರೆ ಯಾವತ್ತೂ ಕಷ್ಟ ಬರುವುದಿಲ್ಲ ಎಂದು ತಿಳಿಸಿದರು. ಹೈನುಗಾರಿಕೆ ಮಾಡುವ ರೈತರು ಪಶುಪಾಲನಾ ಇಲಾಖೆಯ ಜೊತೆ ನಿರಂತರ ಸಂಪರ್ಕವನ್ನು ಬೆಳೆಸಿಕೊಂಡು ಹಾಲು ಉತ್ಪಾದನೆಗೆ ಬೇಕಾಗುವ ಸಲಹೆ ಸೂಚನೆಗಳನ್ನು ಪಡೆಯುತ್ತಾ, ಜಾನುವಾರುಗಳ ಪಾಲನೆ ಪೋಷಣೆಗೆ ಬೇಕಾಗುವ ಅಂಶಗಳನ್ನು ಪಡೆಯುತ್ತಾ, ವೈದ್ಯರು ಸಹ ರೈತರಿಗೆ ಸ್ಪಂದಿಸುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕೆಂದು ತಿಳಿಸಿದರು. ಆ ಮನೆಗಳು ಇವತ್ತು ಸಂಸಾರಕ್ಕೆ ಕಷ್ಟ ಅಂತ ಅನ್ನಿಸ್ತಿದ್ದಕ್ಕೆ ಬಂದಿಲ್ಲ. ಯಾರು ನಾವು ಫ್ಯಾಷನ್ ಮಾಡಿ ನಾಜೂಕಾಗ್ಬಿಟ್ಟು ನಾವು ಮ್ಯಾನೇಜರ್ಗಳಾಗ್ಬಿಟ್ಟಿದೀವಿ, ಕೃಷಿಕರಲ್ಲ ಕೃಷಿ ವ್ಯವಸ್ಥಾಪಕರು ಅಂತೇಳಿ ಮೋಟರ್ ಸೈಕಲ್ ಹಾಕೊಂಡು ಕಾರ್ ಹಾಕೊಂಡು ತೋಟ ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ದೀವಿ, ಹೊಸ ಹಿಡಿದ್ರ ಅವಮಾನ, ತೆಪ್ಪೆ ಎತ್ತಿರ ಅವಮಾನ, ಸಗಣಿ ಮುಟ್ಟಿರ ಅವಮಾನ ಬದುಕಿದೀವಿ. ಬ್ಯಾಂಕ್ ಅಲ್ಲಿ ಅವ್ರು ದುಡ್ಡಿಟ್ಟವ್ರೆ ನಾವು ತಗೊಂಡಿದೀವಿ, ಇಷ್ಟೇ ವ್ಯತ್ಯಾಸ. ಅವ್ರಿಗೆ ಬಡ್ಡಿ ಬರುತ್ತೆ, ನಾವು ಬಡ್ಡಿ ಕಟ್ತೀವಿ. ಏನ್ ಬಹಳ ವ್ಯತ್ಯಾಸ ಆಗಿಲ್ಲ, ನಾವು ಬಡ್ಡಿ ಕಟ್ತೀವಿ. ಫ್ಯಾಷನ್ ಅಡಿಕ್ಟ್ ಆದರು ಅವರು ಬಡ್ಡಿ ತಗೊಂತಾರೆ. ಏನೋ ಒಂದಿಷ್ಟು ಹಣ ಇಟ್ಟು ಯಾವುದು ಶ್ರೇಷ್ಠ ಅಂತ ನೀವು ತೀರ್ಮಾನ ಮಾಡ್ಬೇಕೀಗ. ಈ ಕಸಬನ್ನ ಚೆನ್ನಾಗಿ ಮಾಡಬೇಕು. ಈ ಕಸಬನ್ನ ಚೆನ್ನಾಗಿ ಮಾಡಿ ಏನ್ ನಾವು ಮೂಲಭೂತವಾಗಿ ಅನುಭವಿಸ್ಕೊಂಡ್ಬಂದಿದ್ವಿ, ಇದು ಸ್ವಲ್ಪ ವರಮಾನ ಜಾಸ್ತಿ ತಗೋಬೇಕು, ಆದಾಯ ಜಾಸ್ತಿ ಮಾಡಬೇಕು, ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ನಾವು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿದ್ವಿ. ಅಪ್ಗ್ರೇಡೇಷನ್ ಆಫ್ ಜೀನ್ ಅಂತಂದು ತಳಿ ಅಭಿವೃದ್ಧಿ ಮಾಡಿ ಹಾಲು ಅರ್ಧ ಲೀಟ್ರು ಒಂದು ಲೀಟ್ರು ಕೊಟ್ಟರು ಒಂದೇ ಕಾಯ್ಬೇಕು, ಅಷ್ಟೇ ಕೂಲಿ ಹಾಕ್ಬೇಕು, ಅಷ್ಟೇ ಮೇವು ಬರುತ್ತೆ. ಒಂದು ಎರಡೋ ಮೂರೋ ನಾಲ್ಕೋ ಐದು ಲೀಟ್ರ್ ಕೊಟ್ಟರೆ ಅಷ್ಟೇ ದುಡ್ಡಾಗಿ ಇನ್ನು 3 ಲೀಟ್ರ್ ಹಾಲಿನ ದುಡ್ಡು ನಿಮಗೆ ಬರುತ್ತೆ ಅಂತೇಳಿ ತಳಿ ಅಭಿವೃದ್ಧಿ ಮಾಡಿ ಅಂತೇಳಿ ಕೃತಕ ಗರ್ಭಧಾರಣೆನ 1960. ಕಾರ್ಯಕ್ರಮದಲ್ಲಿ ಶಾಸಕ ಬಿಸಿ ನಾಗೇಶ್, ತಹಶೀಲ್ದಾರ್ ಶ್ರೀಮತಿ ಬಿ ಆರತಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವಸ್ವಾಮಿ, ಉಪಾಧ್ಯಕ್ಷ ಶಂಕರ್, ಸದಸ್ಯ ಕಾವ್ಯ ಪ್ರಸನ್ನ, ಸುರೇಶ್, ಪಶು ವೈದ್ಯಾಧಿಕಾರಿ ನಂದೀಶ್ ಮತ್ತಿತರರು ಹಾಜರಿದ್ದರು. ತುಮಕೂರಿನ ಕೋತಿತೋಪಿನ ದಸರಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತುಮಕೂರಿನ ಕೋತಿತೋಪಿನ ದಸರಾ ಮೈದಾನದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾ ಬಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಯುವಕ ಸಂಘದ ವತಿಯಿಂದ 14ನೇ ವರ್ಷದ ವೈಭವದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾದ್, ನಗರಸಭೆ ಮಾಜಿ ಉಪಾಧ್ಯಕ್ಷ ವಾಲಚಂದ್ರ, ಸಂಘದ ಕಿರಣ್ ಸೇರಿದಂತೆ ಅನೇಕ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ವಿನಾಯಕ ದಂತ ಚಿಕಿತ್ಸಾಲಯ, ಅಶ್ವಿನಿ ಆಯುರ್ವೇದ ಆಸ್ಪತ್ರೆ, ಸಮೃದ್ಧಿ ನೇತ್ರಾಲಯ, ಸಮೃದ್ಧಿ ಚರ್ಮಾಲಯ ಆಸ್ಪತ್ರೆ ಇವರುಗಳ ಸಹಯೋಗದಲ್ಲಿ ಡಾ ಸಂಜಯ್ ನಾಯಕ್, ಡಾ ಮಂಜುನಾಥ್, ಡಾ ಮಹೇಶ್, ಡಾ ಕಾವ್ಯಶ್ರೀ ಸೇರಿದಂತೆ ಸಿಬ್ಬಂದಿಗಳು ಆರೋಗ್ಯ ತಪಾಸಣೆ ನಡೆಸಿದರು. ಡಾ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗರಾಮ್ ಯುವಕರ ವತಿಯಿಂದ 14ನೇ ವರ್ಷದ ವೈಭವದ ಕನ್ನಡ ರಾಜ್ಯೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಕೇಳಿದ್ವಿ. ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷ ನಡೀತಾ ಇದೆ. ದಯಮಾಡಿ ಎಲ್ಲರೂ ಬಂದು ಆಯುರ್ವೇದಿಕ್ ಅಶ್ವಿನಿ ಹಾಸ್ಪಿಟ್ಲು ಮತ್ತು ಸಂಜಯ್ ಡಾಕ್ಟರ್ ನಾಯ್ಕ ಅವರಿಂದ ಎಲ್ಲ ಉಚಿತ ಆರೋಗ್ಯ ಚೆಕಪ್ ಅನ್ನು ಮಾಡ್ತಾರೆ. ಬಂದು ಎಲ್ಲ ಅದನ್ನು ಆಚರಿಸಬಹುದು ಅಂತ ಹೇಳ್ತೀವಿ. ತುಮಕೂರು ತಾಲೂಕಿನ ಕುಂದೂರು ಗ್ರಾಮದ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವ ಅದ್ದೂರಿಯಿಂದ ನಡೆಯಿತು. ಪೋಷಕರು ಮಕ್ಕಳ ಶಿಕ್ಷಣ ಕೊಡಿಸಲು ಆದ್ಯತೆ ನೀಡುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಲು ಪ್ರಾಮುಖ್ಯತೆ ನೀಡಬೇಕು ಎಂದು ಬೆಳಗುಂಬ ಗ್ರಾಮ ಪಂಚಾಯತಿ ಸದಸ್ಯ ರಾಮಚಂದ್ರಪ್ಪ ತಿಳಿಸಿದರು. ತುಮಕೂರು ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನಡೆದ ಸರ್ಕಾರಿ ಶಾಲಾ ವಾರ್ಷಿಕೋತ್ಸವ ಕಲರವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎನ್ನುವುದನ್ನು ಪೋಷಕರು ಮನಗೊಂಡು ಮಕ್ಕಳಿಗೆ ಉನ್ನತ ವ್ಯಾಸಂಗ ನೀಡಬೇಕೆಂದು ಸಲಹೆ ನೀಡಿದರು. ಇಂದು ಮೊಬೈಲ್ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅಡ್ಡಿಯಾಗಿದ್ದು, ಮಕ್ಕಳನ್ನು ಆದಷ್ಟು ಮೊಬೈಲ್ ಬಳಕೆಯಿಂದ ದೂರವಿಡುವ ಮೂಲಕ ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಲು ನೆರವಾಗಬೇಕು. ಮಕ್ಕಳಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುವ ಮೂಲಕ ಸಮಾಜಕ್ಕೆ ಸತ್ಪ್ರಜ್ಞೆಗಳನ್ನು ನೀಡಬೇಕಾದ ಹೊಣೆಗಾರಿಕೆ ಪೋಷಕರ ಮೇಲಿದೆ ಎಂದು ತಿಳಿಸಿದರು. ಮಾಧ್ಯಮಗಳು ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡೊಯ್ಯುತ್ತಿಲ್ಲ. ಹಾಗಾಗಿ ಪೋಷಕರು ಮಾಧ್ಯಮಗಳನ್ನು ದೂರವಿಟ್ಟು ಮಕ್ಕಳೊಂದಿಗೆ ಕಾಲವಹಿಸಬೇಕು. ಮಕ್ಕಳನ್ನು ಓದುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಪೋಷಕರು ಚಿಂತನೆ ನಡೆಸಬೇಕೆಂದ ಅವರು, ಮಕ್ಕಳ ಯಶಸ್ಸು ಪೋಷಕರ ವರ್ತನೆಯಲ್ಲಿದೆ ಎಂದು ಅರಿಯಬೇಕೆಂದು ತಿಳಿಸಿದರು. ಬಡವರಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಯಾವೇ ಇರ್ಬೋದು, ನಾನಿರ್ಬೋದು, ನಮ್ಮ
ನಮ್ಮ ಮಾಜಿ ಅಧ್ಯಕ್ಷರಾದಂಥ ಎಸ್ಡಿಎಂಸಿ ಅಧ್ಯಕ್ಷ ನಾಗಣ್ಣ ರಂಗಮ್ಮಯ್ಯ ಅವರು, ಮೋಹನ್ ಕುಮಾರ್ ಅವರು, ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ಯಾಕಪ್ಪ ಅಂದರೆ ಬಡ ಮಕ್ಕಳಿದ್ದಾರೆ. ಇದು ಈರೆಂಡೆ ಸುಮಾರು ನಾವು 2 ತಿಂಗಳಿಂದ ಒಂದು ಯೋಜನೆ ಹಾಕ್ಯಂಡಿದ್ದು. ಇದನ್ನ ಯೋಜನೆ ಹಾಕ್ಯಂಡು ಇದನ್ನ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ ಅದು ಮಾಡಿರೋದಿ ಗೊತ್ತಿರುತ್ತೆ. ಇಷ್ಟೊಂದು ಎಲ್ಲ ಜನ ಕರೆಸಿ, ಇವ್ರು ನಿವೃತ್ತ ಆಗಿರೋಂತಹ ಎಲ್ಲರನ್ನು ಕರೆಸಿರು. ನಾವು ಇವತ್ತು ಯಾರೋ ಒಬ್ಬರನ್ನ ನಾವು ಎಲ್ಲರನ್ನು ಸ್ಕೂಲ್ ಕರೆಂಟ ಯೂನಿಟ್ ಮಾಡಿದೋ, ನಿವೃತ್ತಿ ಆದಿ ಅಂತವ್ರು ಶಿಕ್ಷಕರು ಈಗ ಈ ಉದ್ಯೋಗ ಇರೋಂಥವ್ರು ಹೊರಗಡೆ ಹೋಗಿದ್ದಾರೆ ಅಂಥವ್ರು ಸಹ ನಾವು ಇವತ್ತು ಬರಮಾಡಿದ್ದೀವಿ ವೇದಿಕೆಯಲ್ಲಿ. ಅವರು ಒಂದೇ ಒಂದು ಖುಷಿ ಪಟ್ಟರು ನಮ್ಮ ಎದುರಿಗೆ. ಏನು ಹೇಳ್ತಾರೆ ಅವರು ಅಂದರೆ, ನಾವು ನಮಗೊಂದು ಪ್ರಶಸ್ತಿ ಕೊಟ್ಟಿದೆ, ಆ ಪ್ರಶಸ್ತಿಯೂ ಸಹ ನಮ್ಗೆ ಇಷ್ಟೊಂದು ಖುಷಿ ತಂದಿರಲಿಲ್ಲ. ಇವತ್ತು ನೀವು ಇವತ್ತು ಸಮಾರಂಭ ಮಾಡಿ ನಮ್ಮನ್ನು ಬರೇಳಿ ಇವತ್ತು ವೇದಿಕೆಯನ್ನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ ನಮ್ಮ ಗ್ರಾಮಕ್ಕೆ ಒಂದು. ಕುಂದೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ 57ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಕುಂದೂರು ಗ್ರಾಮದ ನಿವೃತ್ತ ಶಿಕ್ಷಕರು ಹಾಗೂ ನೌಕರರನ್ನು ಸನ್ಮಾನಿಸಲಾಯಿತು. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮೋಹನ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಗಳ ಗೌರಮ್ಮ, ಸದಸ್ಯರಾದ ಮಂಗಳಮ್ಮ, ಶಾರದಮ್ಮ, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜು, ಚೌಡಪ್ಪ, ಗಂಗಾಜಿನಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೌರತ್ವ ತಿದ್ದುಪಡಿ ಮಸೂದೆ ಖಂಡಿಸಿ ಕುಣಿಗಲ್ನಲ್ಲಿ ಸರ್ಕಾರ ವಿರುದ್ದ ಶಾಸಕ ಡಾ ರಂಗನಾಥ್ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಿದರು. ಪೌರತ್ವ ತಿದ್ದುಪಡಿ ಮಸೂದೆ ಜಾರಿ ಖಂಡಿಸಿ ಕೇಂದ್ರ ಸರ್ಕಾರ ವಿರುದ್ದ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಮುಸ್ಲಿಂ ಜನಾಂಗದವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಶನಿವಾರ ಕೋಟೆ ಇತರೆ ಪ್ರದೇಶದ ಮುಸ್ಲಿಂ ಜನಾಂಗದವರು ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಬಳಿ ಜಮಾವಣೆಗೊಂಡರೆ ಮದ್ದೂರು ರಸ್ತೆ ಗುಜರಿ ಮೊಹಲ್ ಈ ಭಾಗದ ಜನರು ಮದ್ದೂರು ರಸ್ತೆಯಲ್ಲಿ ಜಮಾವಣೆಗೊಂಡು ಉಚ್ಚಮಸ್ತಿ ಗೌಡ ವೃತ್ತದವರೆಗೂ ಮೆರವಣಿಗೆ ನಡೆಸಿದರೆ ಕೋಟೆ ಪ್ರದೇಶದ ಬಾಂಧವರು ಶಾಸಕರ ನೇತೃತ್ವದಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿ ಉಚ್ಚಮಸ್ತಿಗೌಡ ವೃತ್ತದ ಸಮೀಪದ ಈದ್ಗಾ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಜಮಾವಣೆಗೊಂಡರು. ಡಿವೈಎಸ್ಪಿ ಜಗದೀಶ್, ಸಿಪಿಐ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಹಮ್ಮಿಕೊಂಡಿದ್ದರು. ಪ್ರತಿಭಟನಾ ಸಭೆಯಲ್ಲಿ 2 ಬಾರಿ ರಾಷ್ಟ್ರಗೀತೆ ಆಡಿದ್ದಲ್ಲದೆ ರಾಷ್ಟ್ರಧ್ವಜ ನಾಡಧ್ವಜ ಎಲ್ಲೆಡೆ ರಾರಾಜಿಸಿದವು. ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ದಮನಕಾರಿ ನೀತಿ ಅನುಸರಿಸುತ್ತಿದೆ. ಸರ್ಕಾರದ ವಿರುದ್ಧ ಮಾತನಾಡಲು ಬಿಡುತ್ತಿಲ್ಲ. ಆರ್ಥಿಕ ವ್ಯವಸ್ಥೆ ಅಧೋಗತಿಗೆ ಇಳಿದಿದ್ದು ದೇಶದ ಜನರ ಗಮನ ಬೇರೆಗೆ ಸೆಳೆಯಲು ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡುತ್ತಾ ಕೀಳು ಮಟ್ಟದ ತಂತ್ರ ಅನುಸರಿಸುತ್ತಿದೆ. ಎಲ್ಲಿಯವರೆಗೂ ಕಾಂಗ್ರೆಸ್ ಇರುತ್ತದೋ ಅಲ್ಲಿಯವರೆಗೂ ಮುಸ್ಲಿಮರು, ದಲಿತರು ಸೇರಿದಂತೆ ಯಾವುದೇ ವರ್ಗದ ಜನರಿಗೆ ಅನ್ಯಾಯವಾಗಲು ಬಿಡೋಲ್ಲ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರಂತೆ ಇಂದು ಇದೀಗ ಬಿಜೆಪಿಯವರು 2 ವರ್ಗದವರ ನಡುವೆ ಕದಂಕ ಸೃಷ್ಟಿಸಿ ದೇಶವನ್ನು ಅಧೋಗತಿಗೆ ತಳ್ಳುತ್ತಿದ್ದಾರೆ. ಸಿಎಎ ಮಾರಕ ಕಾಯ್ದೆ ವಿರುದ್ಧ ಮೊದಲಿಗೆ ಬಿದ್ದಿದ್ದೆ. ಇದೇ ಬಿಜೆಪಿ ಬೆಂಬಲಿಸಿದ ಯುವ ಸಮೂಹ ಈಗ ಬಿಜೆಪಿ ಸರ್ಕಾರದ ಧೋರಣೆ ನೋಡಿ ಬಿಜೆಪಿ ಎಷ್ಟು ಬೇಗ ಈ ದೇಶದಿಂದ ತೊಲಗುತ್ತದೆ ಎಂದು ಕೂಗುತ್ತಿದ್ದಾರೆ. ಮುಸ್ಲಿಮರು ಸಹ ತಮ್ಮ ಹಕ್ಕನ್ನು ಶಾಂತಿ ನೀತಿಯಿಂದ ಪ್ರತಿಭಟಿಸಿ ರಕ್ಷಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಪ್ರಶ್ನೆ ಮಾಡ್ತಿರುವಂತದ್ದು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ಸಂವಿಧಾನಕ್ಕೋಸ್ಕರ, ನಮ್ಮ ಎಲ್ಲ ರೀತಿಯ ಸರ್ವ ಧರ್ಮ ಸರ್ವ ಬಾಳ್ವೆ ಸರ್ವ ಬದುಕಿನ ಒಂದು ವ್ಯವಸ್ಥೆಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ಇವತ್ತು ನಾವು ಯಾರ ಗುಲಾಮರಲ್ಲ, ಇವತ್ತು ವಲಸೆಗಾರರು ನೀವುಗಳು, ವಲಸೆಗಾರರು ನೀವುಗಳು. ಭಾರತ ದೇಶದ ವ್ಯವಸ್ಥೆಯಲ್ಲಿ ದ್ರಾವಿಡನ್ಸ್ ಅಂತ ಅನ್ಕೊಂಡಿರೋರು, ಕರ್ನಾಟಕದವರು, ತಮಿಳ್ನಾಡರು ಮಾತ್ರ ಮೊದಲಿಂದನೂ ಇದ್ದಂತ ಒಂದು ಬದುಕು ನಮ್ಮದು. ನಾವು ಸರ್ವ ಧರ್ಮ ಸರ್ವ ಬಾಳೆ ಎಲ್ಲ ರೀತಿಯಲ್ಲೂ ಬಂದಿರೋರನ್ನೆಲ್ಲ ಒಪ್ಕೊಂಡು ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದೀವಿ. ನಾವು ಕೇಳ್ತಿರೋಂಥದ್ದು ಬಡವರ ಹೊಟ್ಟೆಗೆ ಊಟ ಹಾಕಿ ಅಂತ. ನೀವು ಧರ್ಮದ ವ್ಯವಸ್ಥೆಯಲ್ಲಿ ಬದುಕನ್ನ ಎಲ್ಲ ರೀತಿಯಲ್ಲೂ ಭೀತಿಯನ್ನು ಭಯವನ್ನು ಹುಟ್ಟಿಸ್ತಾ ಇದ್ದೀರಿ. ಯಾವ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಜೀವನ ಪಾಡ್ತಾ ಇದ್ದೀರಿ? ನಿಮಗೆ ಓಟು ಇವತ್ತು ನೀವು ಬೇಕು ಅಂತ ಇದ್ದಂತ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಅಲ್ಪಸಂಖ್ಯಾತರ ಒಂದು ಬದುಕನ್ನ, ಅವರನ್ನ ಸ್ವತಂತ್ರವನ್ನು ಉಳಿಸ್ಲಿಕ್ಕೆ ನಾವು ಹಿಂದೂಗಳೆಲ್ಲ ಪ್ರಾಣವನ್ನು
ಮಾಡಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ 22 ಯೂನಿವರ್ಸಿಟಿಲಿ ಯಾರು ಹೇಳ್ಕೊಡ್ಲಿಲ್ಲ ಅವ್ರನ್ನ ಪ್ರೊಟೆಸ್ಟ್ ಮಾಡಿ ಅಂತ ಪ್ರತಿಭಟನೆ ಮಾಡಿ ಅಂತ. ಇವತ್ತಿನ ದಿನ ಹಿಂದೆ ಅವರಿಗೆ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡಿದಂತ ಬಿಜೆಪಿಯ ಮತದಾರ ಬಂಧುಗಳು ಯುವಕರು ಇವತ್ತು ಬಿಜೆಪಿ ತೊಲಗಲಿ, ಬಿಜೆಪಿ ತೊಲಗಲಿ, ಬಿಜೆಪಿ ಹೋಗಲಿ. ಪುರಸಭೆ ಮಾಜಿ ಅಧ್ಯಕ್ಷ ರೆಹಮಾನ್ ಶರೀಫ್ ಈ ದೇಶವನ್ನು ಕಟ್ಟಲು ಮುಸ್ಲಿಂ ಜನಾಂಗದವರು ಕೊಡುಗೆ ನೀಡಿದ್ದಾರೆ. ದೇಶ ವಿಭಜನೆಯಾದಾಗಲೇ ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ದವರು ಅಲ್ಲಿಗೆ ಹೋಗಿದ್ದಾರೆ. ಭಾರತದ ಮೇಲೆ ವಿಶ್ವಾಸ ಇದ್ದವರು ಈ ನೆಲದ ಮಾತೃ ಪ್ರೇಮದಿಂದ ಇಲ್ಲೇ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಒಂದು ಧರ್ಮದವರನ್ನು ಮನಿಸಲು ಕಾಯ್ದೆ ಮೂಲಕ ಮುಂದಾದರೆ ಅದಕ್ಕೆ ತಕ್ಕ ಹೋರಾಟ ಮಾಡಿ ಬಗೆಹರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಶಾಸಕರು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಕೋಲಾರ ಸಮೀಪದ ವೆಮಗಲ್ನಲ್ಲಿ ವಿವಿಧ ಸಂಘಟನೆಗಳ ಅಡಿಯಲ್ಲಿ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಿಂದ ನಡೆಯಿತು. ವೆಮಗಲ್ನ ಭೂಮಿ ನಂದನ ಚಾರಿಟಬಲ್ ಟ್ರಸ್ಟ್, ಆಟೋ ಚಾಲಕರು ಮತ್ತು ಮಾಲೀಕರು ಸಂಘ, ವೆಮಗಲ್ ಗ್ರಾಮ ಪಂಚಾಯಿತಿ ಹಾಗೂ ಕನ್ನಡ ಪರ, ರೈತ ಪರ, ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ವೆಮಗಲ್ ಕ್ಷೇತ್ರದ ಜನನಾಯಕ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ವೆಮಗಲ್ನಲ್ಲಿ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ವೃತ್ತದಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿ ಬಿಆರ್ ಸುದರ್ಶನ್ ರವರು ಆಟೋ ಜಾಥಾ ಮತ್ತು ಕಲಾತಂಡಗಳ ಮೆರವಣಿಗೆಗೆ ಚಾಲನೆ ನೀಡಿದರಲ್ಲದೆ ಶ್ರೀ ಭುವನೇಶ್ವರಿ ದೇವಿ ಪೂಜೆ ಮತ್ತು ದೇವಿಗೆ ಮಾಲಾರ್ಪಣೆಯ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಬೆಳಗ್ಗೆ ನಿಧನರಾದ ಪೇಜಾವರ ಶ್ರೀಗಳ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿ ಮೌನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಿಎಸ್ ವೆಂಕಟೇಶ್ ಮಾತನಾಡಿ, ಸದರಿ ಸಂಘಟನೆಗಳ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದ್ದು ನಾಡು ನುಡಿ ರಕ್ಷಿಸಲು ತಾವು ಸದಾ ಸಿದ್ಧ ಎಂದು ತಿಳಿಸಿದರು. ಪೇಜಾವರ ಶ್ರೀಗಳು ಸೀರ್ಪಡಿ ವಿಷಯ ತಿಳಿದು ಎಲ್ಲನ್ನ ಮರೆತುಕೊಂಡು ಮೊದಲು 2 ದಿನ 3 ದಿನ ಮಾಡ್ತಿದ್ರಿ. ಗ್ರಾಮದ ಪ್ರತಿಯೊಂದು ವೃತ್ತದಲ್ಲಿ ವಿವಿಧ ರೀತಿಯ ದೇವರುಗಳ ನಾಮಫಲಕಗಳು ಕಾಣುವಂತೆ ಬೃಹತ್ ಗಾತ್ರದಲ್ಲಿ ದೀಪಾಲಂಕಾರ ಮುಖಾಂತರ ಕಂಗೊಳಿಸುತ್ತಿದೆ. ಗ್ರಾಮದ ಪ್ರತಿಯೊಂದು ಕಂಬ ಕಂಬಗಳಿಗೂ ಕನ್ನಡ ಬಾವುಟಗಳನ್ನು ಕಟ್ಟಿರುವುದರಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ವೆಮಗಲ್ ಗ್ರಾಮದಲ್ಲಿ ಕನ್ನಡದ ಹಬ್ಬ ತಿಂಡಿ ತುಳುಕುತ್ತಿತ್ತು. ಈ ಸಂದರ್ಭದಲ್ಲಿ ವೆಮಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಮಾಜಿ ಸದಸ್ಯರು ಹಾಗೂ ಆಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ಕನ್ನಡ ಪರ, ರೈತ ಪರ, ದಲಿತ ಪರ ಸಂಘಟನೆಗಳು, ಆಟೋ ಚಾಲಕರು ಮತ್ತು ಮಾಲೀಕರು, ಎಲ್ಲ ಪ್ರಗತಿಪರ ಸಂಘಟನೆಗಳು, ವೆಮಗಲ್ನ ಎಲ್ಲ ಯುವ ಮುಖಂಡರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಜಿಲ್ಲೆ ಹಾಗೂ ವೆಮಗಲ್ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿ ಹಿರಿಯರು, ಕನ್ನಡ ಕಲಾಭಿಮಾನಿಗಳು, ಸಮಸ್ತ ನಾಗರಿಕ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗುಬ್ಬಿಯ ಬಾಗೂರ್ ಗೇಟ್ ಬಳಿಯ ಅನುಭವ ಮಂಟದಲ್ಲಿ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಯಿತು. ಪರೋಪಕಾರಿ ಚಿಂತನೆ ಆರೋಗ್ಯ ಸಮಾಜಕ್ಕೆ ನಾಂದಿ. ಈ ನಿಟ್ಟಿನಲ್ಲಿ ಸಂಘಟನೆ ಮೂಲಕ ಬ್ಯಾಂಕ್ ತೆರೆದು ಎಲ್ಲ ವರ್ಗವನ್ನು ಸಂತೈಸುವ ಕೆಲಸ ಲಿಂಗಾಯತ ವೀರಶೈವ ನೌಕರ ಸಂಘ ಮಾಡಿದೆ ಎಂದು ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಶ್ಲಾಘಿಸಿದರು. ಗುಬ್ಬಿ ತಾಲೂಕಿನ ಬಾಗೂರ್ ಗೇಟ್ ಬಳಿಯ ಅನುಭವ ಮಂಟದಲ್ಲಿ ಆಯೋಜಿಸಲಾಗಿದ್ದ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿವಬಸವ ನೌಕರರ ಪತ್ತಿನ ಸೌಹಾರ್ದ ಸಹಕಾರ ಸಂಘದ ಸಭೆ ಮತ್ತು ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಣ ಗಳಿಕೆಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ ಕಳಕಳಿ ಮತ್ತು ಸಾಗುವ ಸಂಘಗಳು ಶಾಶ್ವತ ಕಾರ್ಯಚಟುವಟಿಕೆ ನಡೆಸುತ್ತದೆ ಎಂದು ತಿಳಿಸಿದರು. ತಾಳ್ಮೆ ಅನುಸರಣೆ ಇರುವ ಸಂಘಟನೆ ತನ್ನತನ ಉಳಿಸಿಕೊಳ್ಳುತ್ತದೆ. ದಿವಾಳಿಯತ್ತ ಸಾಗಿದ ಸಹಕಾರ ಸಂಘಗಳು ಸಮಾಜದಲ್ಲಿ ಹೆಚ್ಚು, ಆದರೆ ನೌಕರರ ಚಿಂತನೆ ವಿಭಿನ್ನವಾಗಿದೆ. ಆರ್ಥಿಕ ಸಂಕಷ್ಟದ ಸಮುದಾಯದ ನೌಕರರ ಯೋಗಕ್ಷೇಮಕ್ಕೆ ಅಸ್ತಿತ್ವಕ್ಕೆ ಬಂದ ಈ ಬ್ಯಾಂಕ್ ಮಾದರಿಯಾಗಿದೆ. ಪ್ರಕೃತಿ ದತ್ತವಾಗಿ ಬಂದ ಸಹಕಾರ ತತ್ವ ವೀರಶೈವ ಲಿಂಗಾಯತ ಧರ್ಮದ ತಿರುಳಾಗಿದೆ. ಇದೇ ನೀತಿ ಮತ್ತು ತತ್ವವನ್ನು ಪ್ರತಿಪಾದಿಸುವ ಧರ್ಮ ವಿಶ್ವಮಾನ್ಯಗೊಳಿಸಿದೆ. ಹೇಳುವುದಕ್ಕಿಂತ ಮೌನವಾಗಿ ಧರ್ಮ ಪಾಲನೆ ಮಾಡುವ ಅಗತ್ಯವಿದೆ ಎಂದು ತಿಳಿಸಿದರು. ಲಿಂಗಾಯತ ವೀರಶೈವ ಸಮಾಜದಿಂದ ಗುಬ್ಬಿ ತಾಲೂಕು ಘಟಕ ಪ್ರತಿ ವರ್ಷ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂತಹ ಮಹತ್ತರವಾದ ಒಂದು ಉದ್ದೇಶ ಇಟ್ಟುಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಸಮಾಜಕ್ಕೆ, ಮಕ್ಕಳಿಗೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ತಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತಾ ಬಂದಿದೆ. ಹೀಗಾಗಿ ಒಂದು ಬ್ಯಾಂಕನ್ನು ಸಹಿತ ಸ್ಥಾಪನೆ ಮಾಡಿಕೊಂಡು ಸಮಾಜದ ಎಲ್ಲ ಜನರಿಗೂ ಅನುಕೂಲ ಮಾಡುವ ಹಿನ್ನೆಲೆ ಒಳಗೆ ಸಂಘ ಸಂಸ್ಥೆಗಳನ್ನು ಬ್ಯಾಂಕನ್ನು ತೆರೆದಿದೆ. ಈ ವೀರಶೈವ ಲಿಂಗಾಯತ ಅಂತಕ್ಕಂಥ ಪದನೇ
ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಯೋಗಾನಂದ್ ಮಾತನಾಡಿ, ಸಹಕಾರ ಸಂಘಕ್ಕೆ ಚೌಕಟ್ಟು ನಿರ್ಮಿಸಿಕೊಳ್ಳದೆ ಎಮ್ಮರವಾಗಿ ಬೆಳೆಯಬೇಕು. ಸಾಕಷ್ಟು ಗೊಂದಲ ಭಿನ್ನಾಭಿಪ್ರಾಯ ಸಂಘಟನೆಯಲ್ಲಿ ಮಾಡುವುದು ಸಹಜ. ಶಾಂತ ಚಿತ್ತದಿಂದ ಪರಿಹರಿಸಿಕೊಳ್ಳುವ ಜಾಣ್ಯ ಬ್ಯಾಂಕಿನ ನಿರ್ದೇಶಕರಲ್ಲಿದೆ. ಸಂಘಟನೆ ಮೂಲಕ ನೌಕರರ ಹಿತ ಕಾಯ್ದುಕೊಳ್ಳುವುದು ಕೂಡ ಪ್ರಸ್ತುತ ಸಮಾಜದಲ್ಲಿ ಬಹುಮುಖ್ಯವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಆರ್ಸಿ ಸಿದ್ದಲಿಂಗಸ್ವಾಮಿ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ದಯಾನಂದ ಸರಸ್ವತಿ, ಶಿವರುದ್ರಶಾಸ್ತ್ರಿ, ಆರ್ಬಿ ಜಯಣ್ಣ, ಶಿವಣ್ಣ, ಕುಮಾರಸ್ವಾಮಿ, ದಯಾನಂದ್, ಕೆಎಂ ರವೀಶ್, ಯತೀಶ್ ಇತರರಿದ್ದರು. ದಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಆ ದಿನಗಳು ಮಾಸಪತ್ರಿಕೆಯ 5ನೇ ವರ್ಷದ ಸಂಭ್ರಮಾಚರಣೆ ಆಯೋಜಿಸಲಾಗಿತ್ತು. ದಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಆ ದಿನಗಳು ಮಾಸಪತ್ರಿಕೆಯ 5ನೇ ವರ್ಷದ ಸಂಭ್ರಮಾಚರಣೆ ವಾರ್ಷಿಕ ಸಂಚಿಕೆ ಬಿಡುಗಡೆ ಹಾಗೂ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಸಮಾರಂಭಕ್ಕೆ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ, ರಾಜಾಜಿನಗರ ಕ್ಷೇತ್ರದ ಮಾಜಿ ಶಾಸಕ ನರೇಂದ್ರ ಬಾಬು ಹಾಗೂ ಮುಖಂಡರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ರಾಜಾಜಿನಗರ ಕ್ಷೇತ್ರದ ಮಾಜಿ ಶಾಸಕ ನರೇಂದ್ರ ಬಾಬು, ಇಂದಿನ ಯುಗದಲ್ಲಿ ಸಾರ್ವಜನಿಕರಿಗೆ ಅತಿ ವೇಗವಾಗಿ ಮಾಹಿತಿ ತಲುಪಿಸುವ ಕಾರ್ಯದಲ್ಲಿ ಮಾಧ್ಯಮಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಇಂದಿನ ಪ್ರತಿ ಪತ್ರಕರ್ತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ವಸ್ತುನಿಷ್ಠ ವರದಿಗೆ ಮುಂದಾಗಬೇಕು, ಸಾರ್ವಜನಿಕರ ನಂಬಿಕೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಇಂದಿನ ಮಾಧ್ಯಮಗಳ ಸ್ಥಿತಿ ಸಾರ್ವಜನಿಕರಲ್ಲಿ ಬೇಸರ ಮೂಡಿಸುತ್ತಿದೆ. ಪ್ರತಿದಿನ ಪತ್ರಕರ್ತರ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುತ್ತಿದ್ದು ಯಾವುದೇ ಬೆದರಿಕೆಗಳಿಗೆ ಹಾಗೂ ಹಣ ಆಮಿಷಕ್ಕೆ ಒಳಗಾಗದೆ ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ರಂಗಕ್ಕೆ ನೇರದಿತ್ತವಾಗಿ ಕೆಲಸ ಮಾಡಿದಾಗಲೇ ಪತ್ರಕರ್ತ ಅತ್ಯುನ್ನತ ಯಶಸ್ಸು ಕಾಣಲು ಸಾಧ್ಯ ಎಂದು ತಿಳಿಸಿದರು. ಏಕೆಂತಂದ್ರೆ ಇವ್ರಿಗಿರ್ತಕ್ಕಂಥ ಒಂದು ಸ್ವತಂತ್ರ ಇನ್ಯಾರಿಗೂ ಇಲ್ಲ. ಆ ಸ್ವತಂತ್ರವನ್ನ ಯಾವತ್ತೂ ಕೂಡ ಬಿಚ್ಚಿಡಬೇಕು. ಯಾವುದೇ ಏನಕ್ಕೆ ಹೇಳ್ತಾ ಇದ್ರು ಬಾನಪ್ರಕಾಶ್ ಅವರು, ಸೊಂಟದಿಂದ ಕೆಳಗೆ ಬೈದಂತ ಬೈಕ್ಗಳನ್ನ ನಾನು ಬಯಸ್ಕೊಂಡಿದ್ದೀನಿ, ಬೇಕಾದ ಸತ್ಯ ನನಗೆ ಎದುರಿಗೆ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂತ ಮಾತನ್ನ ಹೇಳಿದ್ರು. ಸತ್ಯ ಅದು ಯಾವತ್ತೂ ಎಲ್ಲಿ ಸತ್ಯ ಇರ್ತದೋ ಅದೆಲ್ಲ ಇಂಥವ್ ಇರ್ತದೆ. ಹಾಗಾಗಿ ತಾವು ಇನ್ನು ಮುಂದೆಯೂ ಕೂಡ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗದೆ, ಯಾವುದೇ ಮಾತುಗಳಿಗೂ ಒಳಗಾಗದೆ ತಾವು ಪತ್ರದಲ್ಲಿ ಯಶಸ್ವಿ ಕಾಣ್ತೀರಿ ಅಂತಕ್ಕಂತ ಒಂದು ಭರವಸೆಯನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತಾರೆ. ಅದರ ಜೊತೆ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ನಿಮ್ ಜೊತೆ ಇರ್ತೇವೆ. ನಿಮ್ಮ ಪತ್ರಿಕಾ ರಂಗದಲ್ಲಿ ತಾವು ಮಿಂಚುಣಿಯಂತೆ ಮುಂದೆ ಬರ್ತೀರಾ ಅಂತಕ್ಕಂತ ಮಾತನ್ನ ಹೇಳಿ ಏನಿವತ್ತು ನಮ್ಮ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಸೋಮಪುರ ಭಾಗದಲ್ಲಿ ಇವತ್ತು ಕೆಇಡಿಬಿ ವೇದಿಕೆಯಲ್ಲಿ ಮಾಜಿ ಹಾಗೂ ಹಾಲಿ ಶಾಸಕರು ಒಬ್ಬರಿಗೊಬ್ಬರು ಕಡಿಮೆ ಇಲ್ಲದಂತೆ ಚಲನಚಿತ್ರ ಗೀತೆಗಳನ್ನು ಹಾಡುವ ಮೂಲಕ ಕಲೆ ಎಂಬುದು ಯಾವುದೇ ಕ್ಷೇತ್ರದಲ್ಲಿದ್ದರೂ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಸಹ ನಮ್ಮನ್ನು ಹಿಂಬಾಲಿಸುತ್ತದೆ. ಕಲಾದೇವಿ ಪ್ರತಿಯೊಬ್ಬರ ಸ್ವತ್ತು ಎಂಬಂತೆ ಪ್ರೇಕ್ಷಕರ ಚಪ್ಪಾಳೆಗೆ ಪಾತ್ರರಾದರು. ನಮ್ಮ ಜೊತೆ ಇರಬೇಕು, ಕುಚ್ಚು 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 ಕುಚ್ಚು
ವೇದಿಕೆಯಲ್ಲಿ ಹಲವಾರು ಮುಖಂಡರುಗಳನ್ನು ಹಾಗೂ ಜನಪ್ರತಿನಿಧಿಗಳನ್ನು ಸೇರಿದಂತೆ ಆದಿನಗಳು ಮಾಸಪತ್ರಿಕೆ ಸಂಪಾದಕ ವೀರಸಾಗರ್ ಭಾನುಪ್ರಕಾಶ್ ಅನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆದಿನಗಳು ಪತ್ರಿಕೆಯ ಸಂಪಾದಕ ವೀರಸಾಗರ್ ಭಾನುಪ್ರಕಾಶ್, ಮುಖಂಡರಾದ ಭಾರತಿಪುರ ಶ್ರೀನಿವಾಸ್, ಪತ್ರಕರ್ತರಾದ ಶಿವಗಂಗೆ ಸಿದ್ದರಾಜು, ರಾಮಚಂದ್ರಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.